ಈ ಆ್ಯಪಲ್ಲಿ ವೀಡಿಯೋಸು ಮತ್ತು ಹ್ಯಾಂಡ್ ರಿಟನ್ ಕ್ಲಾಸ್ ನೋಟ್ಸನ್ನು ಇಂಟರ್ನೆಟ್ ಯೂಸ್ ಮಾಡಿದಲ್ಲೇ ನಾವು ನೋಡ್ಬೋದು. ಮೇಯ್ನ್ ಅಡ್ವಾಂಟೇಜ್ ಈ ಆ್ಯಪ್ದು ಏನಂದರೆ ಆಫ್ಲೈನು ಸಹ ಲೆಕ್ಚರ್ ವೀಡಿಯೋನ ನೋಡ್ಬೋದು. ನಿಮ್ಮ ಕಾಲೇಜಲ್ಲಿ ಹಾಸ್ಟೆಲ್ಲು ಮತ್ತು ಪಿ ಜಿಗಳಲ್ಲಿ ವೈಫೈ ಇಟ್ಟಿರ್ತಾರೆ, ಅಲ್ಲಿ ನೀವು ಪಿ ಡಿ ಎಫ್ ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನೀವೀಗ ಒಂದು ಕೋರ್ಸಿಗೆ ಬನ್ನಿ ಇಲ್ಲಿ. ಓಕೆ, ಕೋರ್ಸ್ ಓಪನ್ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಲರ್ನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಓವರ್ ವ್ಯೂ ಬರುತ್ತೆ. ಸೊ ಓವರ್ ವ್ಯೂ ಬಂದಾಗ ನೆಕ್ಸ್ಟ್ ಇಲ್ಲಿ ಕಂಟೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಕೋರ್ಸ್ ಬಗ್ಗೆ ಅಲ್ಲಿ ಸ್ಟಡಿ ಮೆಟೀರಿಯಲ್ಸು ಸಿಗುತ್ತೆ. ಫಸ್ಟ್ ಏನೇನು ಸಿಗುತ್ತೆ ಅಂದರೆ ಸಿಲೆಬಸ್, ಅದಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಕಂಪ್ಲೀಟ್ 5 ಯೂನಿಟ್ಸ್ದು ವೀಡಿಯೋ ಲೆಕ್ಚರ್ಸ್ ಇದೆ. ಪ್ರತಿ ಟಾಪಿಕ್ ಮೇಲೂ ವೀಡಿಯೋಸ್ ಲೆಕ್ಚರ್ಸ್ ಇರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಅದೇ ರೀತಿ ನಾವೇನು 5 ಯೂನಿಟ್ಸ್ದು ಹ್ಯಾಂಡ್ ರಿಟನ್ ನೋಟ್ಸ್ ಇರುತ್ತೆ ಅದರದ್ದು ಸಹ ಇರುತ್ತೆ, ಮತ್ತು ಪ್ರತಿ ಯೂನಿಟ್ದು ಲೀಸ್ಟ್ ಆಫ್ ಫಾರ್ಮುಲಾ ಸಿಗುತ್ತೆ. ಈ ಫೋಲ್ಡ್ರಲ್ಲಿ ಎಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಇದರಲ್ಲಿ ರೆಕಾರ್ಡೆಡ್ ವೀಡಿಯೋ ಹಾಗೆ ಪಿ ಡಿ ಎಫ್ ಇರುತ್ತೆ. ನೆಕ್ಸ್ಟ್ ಫೋಲ್ಡ್ರು ಕ್ವಶನ್ ಬ್ಯಾಂಕ್ ಅಂತ, ಇದರಲ್ಲಿ ಸುಮಾರು 1090 ಕ್ವಶನ್ನ ಯೂನಿಟ್ ವೈಸ್ ಆಗಿ ಟಾಪಿಕ್ ವೈಸ್ ಆಗಿ ಅರೇಂಜ್ ಮಾಡಿದ್ವಿ. ಇದರಿಂದ ಎಕ್ಸಾಮಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಈಗ ನೀವು ಇಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ಈ ಆ್ಯಪ್ ಇಂದ ಅಂತಂದರೆ, ಸೊ ನೀವು ಇಲ್ಲಿ ಆನ್ಲೈನಲ್ಲಿ ಫಸ್ಟು ನೀವು ವೀಡಿಯೋಸು ಮತ್ತು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಯೂನಿಟ್ 1 ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಫಸ್ಟ್ ಟಾಪಿಕ್ಸ್ ಬರುತ್ತೆ, ಯಾವುದೋ ಮೆಟ್ರಿಕ್ಸ್ ಆ್ಯಂಡ್ ಟೈಪ್ಸ್. ಸೊ ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆ, ಅಲೋ ಅಂತ ಕೊಡಿ. ಸೊ ಇಲ್ಲಿ ಆಪ್ಷನ್ಸ್ ಕೇಳುತ್ತೆ, 1 to 8 × 720 ಅಂತ. ಸೊ ಇದು ಮ್ಯಾಕ್ಸಿಮಮ್ ಹೈ ಕ್ವಾಲಿಟಿ ಇದು ರೆಸೊಲ್ಯೂಷನ್. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಇವೆರಡನ್ನ ಸೆಲೆಕ್ಷನ್ ಮಾಡೋಕ್ಕೆ ಹೋಗಬೇಡಿ. 1 to 8 × 720. ಓಕೆ, ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಡಿ. ಸೊ ನಿಮಗೆ ಡೌನ್ಲೋಡ್ ಆಗ್ತಾ ಇದ್ದಂಗೆ ಇಲ್ಲಿ ತೋರಿಸುತ್ತೆ ನೋಡಿ. ಇದು ಕಂಪ್ಲೀಟ್ ಡೌನ್ಲೋಡ್ ಆಗಲಿ. ಇಲ್ಲಿ ಡೌನ್ಲೋಡ್ ಆದ ತಕ್ಷಣವೇ ಸೊ ನೀವೇನು ಮಾಡಿ, ಬ್ಯಾಕ್ ಬನ್ನಿ. ಸೊ ಮತ್ತೆ ಇಲ್ಲಿ ನಾವು ಏನು ಮಾಡಿದ್ವಿ, ವೀಡಿಯೋ ಡೌನ್ಲೋಡ್ ಮಾಡಿದ್ವಿ. ಅದೇ ರೀತಿ ನೀವು ಪಿ ಡಿ ಎಫ್ ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ಪಿ ಡಿ ಎಫ್ ಹ್ಯಾಂಡ್ ರಿಟನ್ ನೋಟ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಯಾವ್ದಾರ ಒಂದು ಯೂನಿಟ್ದು ತೊಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ಸೇ ತೊಗೊಳ್ಳಿ, ಇಂಟಿಗ್ರಲ್ಸು. ಸೊ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ, ಸೊ ಇದ್ರದ್ದು ಡೌನ್ಲೋಡ್ ಮಾಡೋಣ. ಸೆಕೆಂಡ್ ಟಾಪಿಕ್ ನೋಡಿ, ವ್ಯಾಲ್ಯೂಷನ್ ಆಫ್ ಇಂಟಿಗ್ರಲ್ಸ್ ಆಫ್ ಸಿಂಪಲ್ ಫಂಕ್ಷನ್ ಅಂತ ಇದೆ. ಸೊ ಇದನ್ನು ನಾವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಈಗ ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡಿದ್ವಿ, ವೀಡಿಯೋಸ್ ಮತ್ತು ಪಿ ಡಿ ಎಫ್ ಎರಡನ್ನೂ ಸಹ ಡೌನ್ಲೋಡ್ ಮಾಡಿದ್ದೀವಿ. ಸೊ ಇದನ್ನು ಎಲ್ಲಿ ನಾವು ಚೆಕ್ ಮಾಡಬೇಕು ಅಂತಂದರೆ ನೋಡಿ, ಜಸ್ಟ್ ಬ್ಯಾಕ್ ಹೋಗಿ ಕಂಪ್ಲೀಟ್ ಬ್ಯಾಕ್ ಹೋಗ್ತಾ ಆಗಿ ಇನ್ನೊಂದ್ಸಲ ಕ್ಲಿಕ್ ಮಾಡಿ. ಸೊ ಇನ್ನೊಂದ್ಸಲ ಇಲ್ಲಿ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟಾಗಿ ನೀವು ಹೋಮ್ ಫಸ್ಟ್ ಸ್ಟಾರ್ಟಿಂಗ್ ಬರುತ್ತಲ್ಲ ಅಲ್ಲಿಗೆ ಬನ್ನಿ. ಇಲ್ಲಿ ನೋಡಿ ಹಾರಿಜಾಂಟಲ್ 3 ಲೈನ್ಸ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಫ್ಲೈನ್ ಡೌನ್ಲೋಡ್ ಸಹ ಇರುತ್ತಲ್ಲ, ಅಲ್ಲೋಗಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮಗೆ ಮಾಡಿರೋಂಥ ಡೌನ್ಲೋಡ್ ಸಹ ಇಲ್ಲಿ ಸಿಗುತ್ತೆ ನೋಡಿ. ಒಂದು ಪಿ ಡಿ ಎಫ್ ಡೌನ್ಲೋಡ್ ಮಾಡಿದ್ವಿ, ಅದೇ ರೀತಿ ಒಂದು ವೀಡಿಯೋ ಸಹ ಡೌನ್ಲೋಡ್ ಮಾಡಿದ್ದೀವಿ. ಈಗ ನೋಡಿ, ನಿಮಗೆ ಈಗ ತೋರಿಸ್ತಾ ಇದ್ದೀವಿ. ಜಸ್ಟ್ ನಾನು ಏನು ಮಾಡ್ಕೊಳ್ತೀನಿ, ಇಂಟರ್ನೆಟ್ನ ಆಫ್ ಮಾಡ್ತೀನಿ. ಇಂಟರ್ನೆಟ್ ಆಫ್ ಮಾಡಿದ ತಕ್ಷಣ ಸೊ ನೋಡಿ, ಈಗ ಪ್ಲೇ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ವೀಡಿಯೋ ಅಲ್ವಾ, ಸೊ ವೀಡಿಯೋನ ಈಗ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈಗ ಓಪನ್ ಆಗ್ತಾ ಇದೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯೂನಿಟ್ ನಂಬರ್ ತುಂಬಾ ಈಸಿ ಇದೆ. ಸೊ ಏನಿಲ್ಲ, ಜಸ್ಟ್ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ಸ್ ಅಂಡ್ ಸ್ಕೇಲರ್ ಮಲ್ಟಿಪ್ಲಿಕೇಶನ್ಸ್. ಸೊ ಈಗ ಇಲ್ಲಿ ಓಪನ್ ಆಗ್ತಾ ಇದ್ದಂಗೆ. ಸೊ ನೋಡಿ, ಇಲ್ಲಿ ಕೆಳಗೆ ಬನ್ನಿ, ಫುಲ್ ಸ್ಕ್ರೀನ್ ಅಂತ ಇದೆ. ನಿಮ್ಮ ವಿಡಿಯೋನ ಯಾವ ರೀತಿ ನೋಡೋದು ಅಂತಂದ್ರೆ, ಜಸ್ಟ್ ಫುಲ್ ಸ್ಕ್ರೀನ್ ಇದೆಲ್ಲ, ಫುಲ್ ಸ್ಕ್ರೀನ್ನ ಓಪನ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಏನಾಗುತ್ತೆ, ಫುಲ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ತೋರಿಸುತ್ತೆ ನೋಡ್ಕೊಳ್ಳಿ. ಈ ರೀತಿ ಕಂಪ್ಲೀಟಾಗಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಈಸಿಯಾಗಿ ಈ ರೀತಿ ನೋಡ್ಬೋದು. ಸೊ ಇದು ವೀಡಿಯೋದು, ವೀಡಿಯೋಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಅದೇ ರೀತಿ ನಾವು ಪಿ ಡಿ ಎಫ್ನ ನೋಡೋಣ. ಪಿ ಡಿ ಎಫ್ ಯಾವ ರೀತಿ ನಾವು ಈಗ ನೋಡೋದು ಅಂತಂದರೆ, ಜಸ್ಟ್ ನಾವು ಹೋಗಿ ಈಗ ಪಿ ಡಿ ಎಫ್ನ ಕ್ಲಿಕ್ ಮಾಡೋಣ. ಪಿ ಡಿ ಎಫ್ನ ಕ್ಲಿಕ್ ಮಾಡಿದ ತಕ್ಷಣ ಸೊ ನಮ್ಗೆ ಏನಾಗ್ತಾ ಇದೆ, ಇಲ್ಲಿ ವರ್ಟಿಕಲ್ ಆಗಿದೆ. ಸೊ ಸ್ಮಾಲ್ ಅಕ್ಷರಗಳು ಕಾಣಿಸ್ತಾ ಇದೆ. ಸೊ ಇದನ್ನು ನಾವು ಲಾರ್ಜ್ ಸ್ಕ್ರೀನಲ್ಲಿ ನೋಡಬೇಕು ಅಂತಂದರೆ, ವೆರಿ ಸಿಂಪಲ್. ಜಸ್ಟ್ ನಾವೇನು ಮಾಡ್ಕೊಳ್ತೀವಿ, ಏನಿದೆ ಆಟೋ ರೊಟೇಟ್ ಇದ್ದಿದ್ದನ್ನು ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ಜಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ, ಸೊ ಇದನ್ನು ಹಾರಿಜೆಂಟಲ್ಲಾಗಿ ತಿರುಗಿಸಿ, ತಿರುಗಿಸ್ಬಿಟ್ಟು ಜಸ್ಟ್ ನೋಡಿ ಈ ರೀತಿ, ಈ ರೀತಿ ಇದು ಮಾಡಿಬಿಟ್ರೆ ಸೊ ನೀವು ಈಸಿಯಾಗಿ
ಜಸ್ಟ್ ಮೂವ್ ಆಗ್ತಾ ಹೋಗ್ಬೋದು ನೋಡಿ ಸಿಂಪಲ್ ಆಗಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಇವ್ಯಾಲ್ಯೂಷನ್ ಆಫ್ ಇಂಟಿಗ್ರಲ್ಸ್ ಆಫ್ ಸಿಂಪಲ್ ಫಂಕ್ಷನ್ ಆ್ಯಂಡ್ ದ ಕಾಂಬಿನೇಷನ್ಸ್ ಅಂತ ಇದೆ. ಸೊ ಇದಕ್ಕೆ ಇದು ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಫಾರ್ಮುಲಾ ನೋಡಿ ಈಸಿಯಾಗಿ ನೀವು ಇದನ್ನು ಸ್ಟಡಿ ಮಾಡ್ತಾ ಹೋಗ್ಬೋದು. ನೋಡಿ ಸೆಕೆಂಡ್ ಕ್ವಶನ್ಸ್ ಇದೆ, ಸೆಕೆಂಡ್ ಸೊಲ್ಯೂಷನ್ನು. ಸೊ ಇದು ಕ್ವಶನ್ಸು, ಇದಕ್ಕೆ ಸಂಬಂಧಪಟ್ಟಂಥ ಫಾರ್ಮುಲಸ್ಸು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸ್ಟೆಪ್ಸ್ ಸಿಂಪ್ಲಿಫೈ ಮಾಡಿ ಇದು ಆನ್ಸರ್ಸ್. ಸೊ ಈ ರೀತಿಯಾದಂಥ ನಾವು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಈ ಆ್ಯಪ್ ಮೇನ್ ಅಡ್ವಾಂಟೇಜ್ ಏನಂತಂದರೆ, ನೀವು ನೆಟ್ ಇದ್ದಾಗ, ಇಂಟರ್ನೆಟ್ ಇದ್ದಾಗ ನೀವು ಅಲ್ಲಿ ಏನು ಮಾಡಿ ಪಿ ಡಿ ಎಫ್ ಮತ್ತು ವಿಡಿಯೋಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ವಿತೌಟ್ ಇಂಟರ್ನೆಟ್ ಇಲ್ದಲೇ ನೀವು ಈಸಿಯಾಗಿ ಸ್ಟಡಿ ಮಾಡ್ಬೋದು. ನಿಮಗೇನಾದರೂ ವೈಫೈ ಫೆಸಿಲಿಟಿ ಇಲ್ಲ ಅಂದರೆ, ಮೊಬೈಲ್ ಡಾಟಾ ಯೂಸ್ ಮಾಡ್ತಾ ಇದ್ದರೆ ವಿಡಿಯೋ ಡೌನ್ಲೋಡ್ ಮಾಡಬೇಡಿ, ಪಿ ಡಿ ಎಫ್ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆಂದರೆ ವಿಡಿಯೋ ಮೊಬೈಲ್ ಡಾಟಾನ ಹೆಚ್ಚು ಕನ್ಸ್ಯೂಮ್ ಮಾಡುತ್ತೆ, ಅದರಿಂದ ವಿಡಿಯೋನ ಆನ್ಲೈನಲ್ಲಿ ಮೀಡಿಯಂ ಕ್ವಾಲಿಟಿನ ಸೆಟ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋದಲ್ಲಿ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 854x480 ಸೆಲೆಕ್ಟ್ ಮಾಡಿ. ವಿಡಿಯೋ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಯಾವುದೋ ಟಾಪಿಕ್ನ ಸ್ಟಡಿ ಮಾಡಲೇಬೇಕು ಅಂದಾಗ ಫಸ್ಟು ಆ ಟಾಪಿಕ್ನ ಕಾನ್ಸೆಪ್ಟನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಆ ಟಾಪಿಕ್ಗೆ ಸಂಬಂಧಪಟ್ಟಂಥ 3 ಕ್ವಶನ್ನ ಸಾಲ್ವ್ ಮಾಡಿ, ಇನ್ನು ಉಳಿದ ಕ್ವಶನ್ಸ್ನ ಪಿ ಡಿ ಎಫ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದರಿಂದ ಮೊಬೈಲ್ ಡಾಟಾ ಕನ್ಸ್ಯೂಮ್ ಕಡಿಮೆ ಆಗುತ್ತೆ. ಇಲ್ಲಿ ನಾವು ವಿಡಿಯೋದಲ್ಲಿ ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ ಸೇಮ್ ಅದೇ ರೀತಿ ನಾವು ಪಿ ಡಿ ಎಫ್ ಸಹ ಕ್ವಶನ್ಸನ್ನು ಅದೇ ರೀತಿ ಅರೇಂಜ್ ಮಾಡಿರ್ತೀವಿ.